klar, Nilsson? ಇಲ್ಲ ಡ್ಯಾಡಿ, ವಿನೋದ್ ಅನ್ನ ಮದ್ವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ. ಹಠ ಮಾಡ್ಬೇಡ ಆಶಾ, ನನ್ನ ಮಾತು ಕೇಳು. ಹಠ ಮಾಡ್ತಾ ಇರೋದು ನಾನಲ್ಲ ಡ್ಯಾಡಿ, ನೀವು. ವಿನೋದ್ ಅನ್ನ ಮದ್ವೆ ಆಗಲ್ಲ ಅಂತ ಸಾವಿರ ಸಲ ಹೇಳಿದೀನಿ, ಆದ್ರೂ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಗೋಪಾಲನ್ಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲಮ್ಮ. ಮಾತು ಕೊಟ್ಟಿದ್ ಮಾತ್ರಕ್ಕೆ ಏನಾಯ್ತು ಡ್ಯಾಡಿ, ಅದರಂತೆ ನಡೀಲೇಬೇಕು ಅಂತ ಅಗ್ರಿಮೆಂಟ್ ಏನಾಗಿಲ್ವಲ್ಲ. ಮಾತು ಕೊಟ್ಟ ಮೇಲೆ ಅದು ಒಂಥರ ಅಗ್ರಿಮೆಂಟ್ ಅಲ್ವೇನಮ್ಮ. ಅದು ಅಲ್ಲದೆ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್, ಅವನ್ನ ಎದುರಾಕೊಂಡ್ರೆ ನಮ್ಮ ಬಿಸ್ನೆಸ್ ತೊಂದರೆ ಆಗುತ್ತಲ್ಲಮ್ಮ. ನೀವೇನು ಎದುರು ಹಾಕೋಬೇಡಿ, ಕೇಳಿದ್ರೆ ನನ್ ಮೇಲೆ ಹೇಳ್ಬಿಡಿ. ಅದು ನೀನು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಆಶಾ. ಸಣ್ಣ ಮಗುನಿಂದ ನೀನು ಕೇಳಿದ್ದನ್ನೆಲ್ಲ ನಾನು ನಡೆಸ್ಕೊಟ್ಟಿದ್ದೀನಿ. ಈಗ ನಾನು ಕೇಳ್ತಾ ಇರೋ ಒಂದೇ ಒಂದು ಮಾತನ್ನ ನೀನ್ ನಡೆಸ್ಕೊಡ್ಬೇಕಮ್ಮ. ಡ್ಯಾಡಿ, ನಾ ಸುಖವಾಗಿ ಬಾಳ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ? ನೀನು ಸುಖವಾಗಿ ಬಾಳ್ಬೇಕು ಅಂತ ತಾನೇ ಅಮ್ಮ ನಾನಿಷ್ಟೊಂದು ನಿನ್ನ ಕೇಳ್ಕೊತಾ ಇರೋದು. ವಿನೋದ್ ಶ್ರೀಮಂತರ ಮಗ, ನಮ್ಮ ಘನತೆ ಗೌರವಕ್ಕೆ ಸರಿ ಹೊಂದುವಂತ ಹುಡುಗ, ಅವನ್ನ ಬಿಟ್ಟು ನಮ್ಮ ಅಂತಸ್ತಿಗೆ ಧಕ್ಕೆ ಬರುವಂತವನ್ನ ನೀನು ಮದುವೆ ಆಗೋದಾದ್ರೆ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ. ಡ್ಯಾಡಿ, ನಾನ್ ಹೇಳೋದು ಅದೇ, ವಿನೋದನ್ನೇ ಮದುವೆ ಆಗ್ಬೇಕಾದ ಸಂದರ್ಭ ಬಂದ್ರೆ ನಾನ್ ಬದುಕೋದಿಲ್ಲ. ನನ್ ಹೆಣಕ್ ಅವನ್ ತಾಳಿ ಕಟ್ಬೇಕು. ನಾಳೆವರೆಗೂ ಟೈಮ್ ಕೊಡ್ತೀನಿ. ಸಂತೋಷವಾಗಿ ಬದುಕಿರೋ ಮಗಳ ತಲೆ ಮೇಲೆ ಅಕ್ಷತೆ ಹಾಕ್ತಿರೋ ಇಲ್ಲ ಸತ್ ಹೆಣದ್ ಮೇಲೆ ಅಕ್ಕಿ ಕಳ್ ಹಾಕ್ತಿರೋ ನೀವೇ ನಿರ್ಧಾರ ಮಾಡಿ.